ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಇಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಗೂ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ಕೊಟ್ಟು ಕಡತಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಕೆಡಿಪಿ ಸಭೆಗಷ್ಟೇನಾ ಸೀಮಿತ ಅನ್ನೋದು ಜನಸಾಮಾನ್ಯರಲ್ಲಿ ಪ್ರಶ್ನೆಯಾಗಿ ಮೂಡಿತ್ತು. ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡದೆ, ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸದೆ ಕಾರ್ನಲ್ಲಿ ಓಡಾಡಿದ್ದೇ ಆಯ್ತು ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದು ಸತ್ಯಕ್ಕೆ ದೂರವಾಗಿದ್ದೇನಲ್ಲ. ಆದರೆ ಇಂದು ಜಿ ಪರಮೇಶ್ವರ್ ಈ ಆರೋಪಗಳಿಗೆ ಟಾಂಗ್ ಕೊಡುವಂತೆ ತುಮಕೂರು ಗ್ರಾಮಾಂತರದ ಪೊಲೀಸ್ ಠಾಣೆಗೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅನಿರೀಕ್ಷಿತ ಭೇಟಿ ನೀಡಿದ ಪರಿಣಾಮ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗುವಂತೆ ಮಾಡಿತು. ಇನ್ನು ಕಳ್ಳತನ, ಟ್ರಾಫಿಕ್ ಅಪರಾಧ, ಜೂಜು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದ್ದ ತುಮಕೂರು ಗ್ರಾಮಾಂತರದ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿದ ಗೃಹ ಸಚಿವರು ಠಾಣೆಯಲ್ಲಿರುವ ಕಡತಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕು, ಈ ಬೀಟ್ ಸರಿಯಾಗಿ ನಿರ್ವಹಿಸುವಂತೆ ಸೂಚನೆ ನೀಡಿದ್ರು. ಸ್ವಲ್ಪ ಯಾವ್ಯಾವ ಏರಿಯಾದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋ ನನಗೆ ಗಮನಕ್ಕೆ ಬಂದು ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಥೆಫ್ಟ್ ಕೇಸ್, ಸ್ಮಾಲ್ ಥೆಫ್ಟ್ ಕೇಸಸ್ ನಂಬರ್ಸು ಸ್ವಲ್ಪ ಜಾಸ್ತಿ ಇದೆ. ಜೊತೆಗೆ ಟ್ರಾಫಿಕ್ ಅಫೆನ್ಸಸ್ಸು ತುಂಬ ಇದೆ, ಯಾಕಂದರೆ ಎರಡು ಹೈವೇ ಬರುತ್ತೆ ಈ ಸ್ಟೇಷನ್, ತುಂಬ ಟ್ರಾಫಿಕ್ ಅಫೆನ್ಸಸ್ಸು ಆಗಿದೆ, ಆಕ್ಸಿಡೆಂಟ್ಗಳು ಅಫೆನ್ಸಸ್ಸು ಅದೆಲ್ಲ ಆಗಿತ್ತು. ಆಮೇಲೆ ಈ ಗ್ಯಾಂಬ್ಲಿಂಗು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ, ಅದನ್ನು ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಈ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಸೂಚನೆ. ಅಂತ ಅಲಾರ್ಮಿಂಗ್ ಏನಿಲ್ಲ, ಆದರೂ ಕೂಡ ಅದಕ್ಕೆ ಸಂಖ್ಯೆ ಜಾಸ್ತಿ ಇರಬಾರ್ದಲ್ಲ. ಅಂದರೆ ಗ್ಯಾಂಬ್ಲಿಂಗ್ ಜಾಸ್ತಿ ಇದೆ ಅಂತಂದರೆ, ಥೆಫ್ಟ್ ಜಾಸ್ತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಈ ಏರಿಯಾ ಜುರಿಸ್ಡಿಕ್ಷನ್ ಕೊಡಿಸಿ ಅವರು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದನ್ನೆಲ್ಲ ನೋಡಿದ್ದೇನೆ. ಮತ್ತು ಯಾವ ರೀತಿ ಫೈರ್ ಆಲರ್ಮ್ಸ್ ಇಟ್ಟಿದ್ದಾರೆ, ಯಾವ ರೀತಿ ಅನಿಮೇಷನ್ ಹಾಕಿದ್ದಾರೆ, ಮತ್ತು ಅವರು ಈಗ ಈ ಬೀಟ್ ಅಂತ ಮಾಡಿದ್ದಾರೆ ಎಲೆಕ್ಟ್ರಾನಿಕ್. ಠಾಣೆ ಭೇಟಿ ನಂತರ ಡಿಎಚ್ಓ ಕಚೇರಿಗೆ ಭೇಟಿ ನೀಡಿದ ಗೃಹ ಮಂತ್ರಿಗಳು ಜಿಲ್ಲೆಯ ಪ್ರಸ್ತುತ ಕೋವಿಡ್ ವರದಿ ಪಡೆದರು. ಐಸಿಯು ಬೆಡ್ ಆಕ್ಸಿಜನ್ ಕೊರತೆ ಆಗದಂತೆ ಅಧಿಕಾರಿಗಳಿಗೆ ಕೋವಿಡ್ ಪ್ರಿಪರೇಷನ್ ತ್ವರಿತವಾಗಿ ಮಾಡಿಕೊಳ್ಳುವಂತೆ ಕಟ್ಟುನಿಟ್ಟಾಗಿ ಆದೇಶ ಮಾಡಿದರು. ಕೋವಿಡ್ ಪ್ರಿಪರೇಷನ್ಸು ಏನಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲೂ ಕೂಡ ಏನು ಸರ್ಕಾರದಿಂದ ಅಡ್ವೈಸರಿ ಬಂದಿದೆ ಇಲ್ಲಿವರೆಗೆ, ಆ ಹಿನ್ನೆಲೆಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಏನು ಸಮಸ್ಯೆ? ಸಮಸ್ಯೆ ಯಾವುದು ಕಾಣ್ತಿಲ್ಲ. ಸಮಸ್ಯೆಗಿನ್ನ ಹೆಚ್ಚಾಗಿ ನಾವು ಇನ್ನೂ ಆಕ್ಟಿವೇಟ್ ಆಗಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಎಷ್ಟು ಕೋವಿಡ್ ಎಲ್ಲ ನಮ್ಮಲ್ಲಿ ಈಗಾಗಲೇ ವ್ಯಾಕ್ಸಿನೇಷನ್ ಬಗ್ಗೆ, ಬೂಸ್ಟರ್ ಡೋಸ್ ಬಗ್ಗೆ, ಅಂದರೆ ಅವರಿಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅನ್ನೋವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇನೆ. ಜೊತೆಗೆ ನಮಗೆ ಪ್ರಿಪರೇಷನ್ಸು, ಒಂದು ವೇಳೆ ಕೋವಿಡ್ದು ನಂಬರ್ ಆಫ್ ಕೇಸಸ್ ಜಾಸ್ತಿ ಆದರೆ ನಾವು ಯಾವ ರೀತಿ ಟ್ರೀಟ್ ಮಾಡ್ಬೋದು, ಅದಕ್ಕೆ ಐ ಸಿ ಯುಗೆ ಬೇಕು, ವೆಂಟಿಲೇಟರ್ಗಳು ಬೇಕು, ಪ್ರತಿ ತಾಲೂಕಿನಲ್ಲೂ ಕೂಡ ಐ ಸಿ ಯು ವೆಂಟಿಲೇಟರ್ ಇರ್ತಕ್ಕಂಥದ್ದು ಅದು ಬೇಕು, ಅದಕ್ಕೋಸ್ಕರ ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ನಮ್ಮಲ್ಲಿ ಇವಾಗ ಸಾಕಷ್ಟು ವೆಂಟಿಲೇಟರ್ಸ್ ಇರ್ತಕ್ಕಂಥ ಸುಮಾರು 145 ಐ ಸಿ ಯು ಬೆಡ್ಸು ವಿತ್ ವೆಂಟಿಲೇಟರ್ಸು ಇರ್ತಕ್ಕಂಥದ್ದು ಇದೆ, ಅದು ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಾಗ್ತದೆ ಅಂತೇಳಿ. ಮತ್ತು ಆ್ಯಂಬ್ಯುಲೆನ್ಸು ನಾವು ಪೇಷಂಟ್ಸ್ ಒಂದು ವೇಳೆ ಸಿವಿಯಾರಿಟಿ ನೋಡಿಕೊಂಡು ಆ್ಯಂಬ್ಯುಲೆನ್ಸನ್ನು ಬೇರೆ ಬೇರೆ ಹೈಯರ್ ಸೆಂಟ್ರಸ್ಸಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಅದು ಕೂಡ ಈಗಾಗಲೇ ನಮ್ಮ ಹತ್ರ ಇದ್ದಾವೆ. ಸುಮಾರು 60 ಹೆಚ್ಚು ಆ್ಯಂಬ್ಯುಲೆನ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಸರ್, ಲ್ಯಾಬ್ ಕೊರತೆ ಅಂತ ಹೇಳಿದ್ರೆ ಚಿಕ್ಕನಂಗ? ಇಲ್ಲ, ನಾವು ಮೊದಲು ಈಗ ಟೆಸ್ಟು ಎಲ್ಲ ಕಡೆಯೂ ಲ್ಯಾಬ್ನ ಅವಶ್ಯಕತೆ ಇಲ್ಲ ಅಂತೇಳಿ 3 ಕಡೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ, ತಿಪಟೂರಿನಲ್ಲಿ, ಸಿರಾದಲ್ಲಿ, ತುಮಕೂರಲ್ಲಿ. ಇನ್ನೂ ಏನಾದರೂ ಅಗತ್ಯ ಇದ್ದರೆ ಇನ್ನೂ ಕೂಡ ಅದನ್ನು ಬೇರೆ ತಾಲೂಕಿನಲ್ಲಿ ಮಾಡಬೇಕು ಅಂತೇಳಿ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಈಗ ಸದ್ಯಕ್ಕೆ ನಮಗೆ ಅದರ ಅವಶ್ಯಕತೆ ಕಾಣ್ತಿಲ್ಲ. ವೈದ್ಯರು ಕೂಡ ಸಾಕಷ್ಟು ಜನ ಇದ್ದಾರೆ,
ಒಂದು ವೇಳೆ ಅಗತ್ಯ ಬಿತ್ತು ಅಂದರೆ ಈಗಾಗಲೇ ನಮಗೆ ರೂರಲ್ ಸರ್ವಿಸ್ಗೆ MBBS ಆದವರಿಗೆ ಕಂಪಲ್ಸರಿ ರೂರಲ್ ಸರ್ವಿಸ್ಗೆ ಹೋಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಡಾಕ್ಟರ್ಸ್ಗಳು ನಮಗೆ ಬರ್ತಾರೆ, ಸಿಗ್ತಾರೆ. ಅದಕ್ಕಾಗಿ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ಅವರನ್ನು ರೆಕ್ರೂಟ್ ಮಾಡ್ಕೋಬೋದು. ಒಟ್ಟಾರೆ ಗೃಹ ಮಂತ್ರಿಗಳ ಅನಿರೀಕ್ಷಿತ ಭೇಟಿ ಬರೇ ಶಾಸ್ತ್ರಕ್ಕೆ ಆಗದೆ ಜ್ವಲಂತ ಸಮಸ್ಯೆಗಳು ಪರಿಹಾರವಾಗಬೇಕೆಂಬುದು ಜನಸಾಮಾನ್ಯರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಕಲ್ಪತರುನಾಡು ತುಮಕೂರು ನಗರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಅಕ್ಷರ ನುಡಿ ಜಾತ್ರೆಗೆ ವಿದ್ಯುಕ್ತ ಚಾಲನೆ ದೊರೆಯಿತು. ನಗರದಲ್ಲಿ ಕನ್ನಡದ ಸಾಹಿತ್ಯ ತೇರು ಎಳೆಯಲು ನಡೆದಿರುವ 15ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಷ್ಟ್ರ ಧ್ವಜಾರೋಹಣ, ನಾಡ ಧ್ವಜಾರೋಹಣ ಹಾಗೂ ಕಸಬ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು. ನಗರದ ಟೌನಾಲ್ ವೃತ್ತದಲ್ಲಿರುವ ಮಹಾನಗರ ಪಾಲಿಕೆ ಆವರಣದಲ್ಲಿ 15ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಶಿವಪ್ರಕಾಶ್ ಅವರನ್ನು ಶಾಸಕ ಜ್ಯೋತಿ ಗಣೇಶ್ ಹಾಗೂ ಜಿಲ್ಲಾ ಕಸಬ ಅಧ್ಯಕ್ಷರಾದ ಕೆಎಸ್ ಸಿದ್ದಲಿಂಗಪ್ಪ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಟೌನಾಲ್ ವೃತ್ತದಲ್ಲಿ ಸಮ್ಮೇಳನ ಅಧ್ಯಕ್ಷರ ಕಾಲ್ನಡಿಗೆಯ ಮೆರವಣಿಗೆ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕನ್ನಡದ ಬಾವುಟ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀಗಳು, ಎಲ್ಲರಲ್ಲೂ ಕನ್ನಡದ ಮನಸ್ಸುಗಳು ಬೆಳೆಯಬೇಕು, ಕನ್ನಡತನ ಉಳಿಯಬೇಕು, ಕನ್ನಡ ಅಭಿಮಾನ ಬೆಳೆಸಬೇಕು, ಕನ್ನಡ ಉಳಿಸುವಂತಹ ಕಾರ್ಯ ಇಂತಹ ಕನ್ನಡದ ಉತ್ಸವಗಳಿಂದಾಗಬೇಕು ಅಂತ ತಿಳಿಸಿದರು. ಪ್ರತಿಯೊಬ್ಬರೂ ಓದುವುದು, ಬರೆಯುವುದು, ವ್ಯವಹಾರ ಮಾಡುವುದು ಕನ್ನಡದಲ್ಲಿ ಎಂಬ ಭಾವನೆ ಬೆಳೆಯಬೇಕು, ಆಗ ಕನ್ನಡ ಭಾಷೆ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಎಂದರು. ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಗೂ ಮುನ್ನ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳಿ ರಾಷ್ಟ್ರ ಧ್ವಜಾರೋಹಣ, ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ನಾಡ ಧ್ವಜಾರೋಹಣ ಹಾಗೂ ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾ ಕಸಬ ಅಧ್ಯಕ್ಷ ಕೆ ಸಿದ್ದಲಿಂಗಪ್ಪ ನೆರವೇರಿಸಿದರು. ಇದಕ್ಕೆ ಅಧ್ಯಕ್ಷರಾಗಿ ಶಿವಪ್ರಕಾಶ್ ಅವರು, ನಮ್ಮ ತುಮಕೂರಿನ ಹೆಮ್ಮೆ ಕೀರ್ತನ ಕೇಸರಿ ಆಸ್ಥಾನ ವಿದ್ವಾನ್ ಶಿವಮೂರ್ತಿ ಶಾಸ್ತ್ರಿಗಳ ಪುತ್ರ, ಅವರು ಬಹಳ ವರ್ಷಗಳ ಕಾಲ ತುಮಕೂರಿನಲ್ಲೇ ಡಿಗ್ರಿ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿದ್ದರು, ಮತ್ತು ಬೇರೆ ಬೇರೆ ಕಡೆ ಹೋಗಿ ದೆಹಲಿಗೆ ಹೋಗಿ ಇವತ್ತು ನಿವೃತ್ತರಾಗಿದ್ದಾರೆ. ಅವರು ಆಂಗ್ಲ ಮಾಧ್ಯಮದ ಒಂದು ಶಿಕ್ಷಣದಲ್ಲಿ ಅವರಿದ್ದರೂ ಕೂಡ ಕನ್ನಡದ ಕಟ್ಟಾಳಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಕನ್ನಡದ ಸಾಹಿತಿಗಳೂ ಆಗಿರುವಂಥವರು. ಶರಣ ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಸಾಹಿತ್ಯಗಳಿರ್ಬೋದು, ಅನೇಕ ಅದ್ಭುತವಾದ ಕೃತಿಗಳನ್ನು ರಚನೆ ಮಾಡಿರುವಂತಹ ಒಂದು ಹಿನ್ನೆಲೆ ಶಿವಪ್ರಕಾಶ್ ಅವರಿಗೆ ಇರುವಂಥದ್ದು. ಅವರನ್ನು ಇವತ್ತು ಈ ಸಮ್ಮೇಳನದ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಮಾಡಿರುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿರುವಂಥದ್ದು. ನಮ್ಮ ಎಲ್ಲ ಕನ್ನಡ ಸಂಘಟನೆಗಳು, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ನಮ್ಮ ಎಲ್ಲ ಶಾಲಾ ಕಾಲೇಜುಗಳು, ಸಂಘಟನೆಗಳು, ಎಂದಿನಿಂದ ಆರಂಭವಾದ 15ನೇ ಜಿಲ್ಲಾ ಕಸಬ ಸಮ್ಮೇಳನದಲ್ಲಿ ಕನ್ನಡ ನಾಡು ನುಡಿ ಸಾಹಿತ್ಯ ಪರಂಪರೆ ಸೇರಿದಂತೆ ಕನ್ನಡದ ಕಹಳೆ ಮೊಳಗಿತು. ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಮೇಯರ್ ಪ್ರಭಾವತಿ ಸುಧೀಶ್ವರ್, ಪಾಲಿಕೆ ಸದಸ್ಯ ರಮೇಶ್ ಸೇರಿದಂತೆ ಕಸಬ ಪದಾಧಿಕಾರಿಗಳು, ಸಾಹಿತಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಟೌನಾಲ್ ವೃತ್ತದ ಬಳಿ ಕರುನಾಡ ವಿಜಯ ಸೇನೆ ಸಂಘಟನೆಯು ಹೂವಿನಿಂದ ಅಲಂಕರಿಸಲಾದ ಭವ್ಯ ಮಂಟಪದಲ್ಲಿ ರಾಷ್ಟ್ರಕವಿ ಕುವೆಂಪು ಭಾವಚಿತ್ರವನ್ನು ಇಟ್ಟು ಜನ್ಮ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ಕರುನಾಡ ವಿಜಯ ಸೇನೆ ರಾಜ್ಯಾಧ್ಯಕ್ಷ HN ದೀಪಕ್ ರವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಅರುಣ್ ಕೃಷ್ಣಯ್ಯ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪಾಲಿಕೆ ಮೇಯರ್ ಪ್ರಭಾವತಿ ಸುಧೀಶ್ವರ್ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಇದೇ ವೇಳೆ HN ದೀಪಕ್ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನ ಆಚರಿಸುವಂತಾಗಬೇಕೆಂದು ತಿಳಿಸಿದರು. ಕನ್ನಡದ ನಾಮಫಲಕಗಳು ಶೇಕಡ 60 ಭಾಗದಲ್ಲಿ ಇರಬೇಕು. ಇನ್ನು 60 ಭಾಗದಲ್ಲಿ ಆಂಗ್ಲ ಭಾಷೆಯನ್ನು ಉಪಯೋಗಿಸಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ನಾವು ಅದಕ್ಕೆ ಒಪ್ಪಿದ್ದೇವೆ. ಅದನ್ನ ಅವರು ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಏನು ಒಕ್ಕೂಟದ ವ್ಯವಸ್ಥೆಯನ್ನ ಮನವಿ ಮಾಡಿದ್ದೀವಿ. ಅದನ್ನ ಮತ್ತೊಮ್ಮೆ ಜ್ಞಾಪಿಸ್ತಾ, ಮತ್ತೆ ತುಮಕೂರಿನಲ್ಲಿ ಕೈಗಾರಿಕಾ ಪ್ರದೇಶ ಏನಿದೆ, ತುಮಕೂರಿನಲ್ಲಿ ಸುಮಾರು 12,000 ಎಕರೆಯಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶ ತಲೆತ್ತಾ ಇದೆ. ಇವತ್ತು ಹೊರಗಿನಿಂದ ಬಂದವರು ಅಲ್ಲಿ ಉದ್ಯೋಗವನ್ನ ಕಂಡುಕೊಳ್ತಾ ಇದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಅಲ್ಲಿ ಎಲ್ಲೋ ಒಂದ್ ಕಡೆ ಮರೀಚಿಕೆ ಆಗಬಾರದು, ಯಾಕೆಂದ್ರೆ ತಮ್ಮ ಜಮೀನುಗಳನ್ನ ಕಳ್ಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಜಮೀನನ್ನ ಒಪ್ಪಿಸಿರ್ತೀವಿ.
ಅವರು ಕೊಟ್ಟಂತ ಹಣ ಜಾಸ್ತಿ ದಿನ ಇರೋದಿಲ್ಲ, ಅದು ಯಾವ ಬ್ಯಾಂಕು ಸಾಲೋದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಜಮೀನನ್ನ ಕಳ್ಕೊಂಡವರವರಿಗೆ ಉದ್ಯೋಗ ಸಿಗಬೇಕು. ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡು ಜಿಲ್ಲಾ ಮಂತ್ರಿಗಳು ವಿಶೇಷವಾಗಿ ತುಮಕೂರು ಜಿಲ್ಲಾ ಮಂತ್ರಿಗಳಿಗೆ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇವೆ. ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ಜಮೀನು ಬಿಟ್ಟುಕೊಟ್ಟ ಭೂ ಮಾಲೀಕರ ಮಕ್ಕಳಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದ್ರು. ಎಚ್ಎಎಲ್ನಲ್ಲೂ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಹೇಳಿ ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನ ಬಂಧಿಸಿರುವವರನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ದೀಪಕ್ ಒತ್ತಾಯಿಸಿದ್ರು. ಇನ್ನು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಕನ್ನಡ ಪರ ಸಂಘಟನೆಗಳ ಮುಖಂಡರಾದ ದನಿಯಾ ಕುಮಾರ್, ಶಂಕರ್, ಸೋಮಣ್ಣ, ತನುಜ್ ಕುಮಾರ್, ಸಿದ್ಧಗಂಗಾ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಪರಮೇಶ್ ಸೇರಿದಂತೆ ಹಲವಾರು ಮುಖಂಡರುಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗ್ಯಾಸ್ ಸಿಲಿಂಡರ್ ಪಡೆದವರು ಇಕೆವೈಸಿ ಮಾಡಬೇಕು ಎಂದು ಸರ್ಕಾರ ಸೂಚಿಸಿದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಹಾಗೂ ಸಿರ್ವಾರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಲೆಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ಹಾಗೂ ಸಿರ್ವಾರ ತಾಲೂಕಿನ ಗ್ಯಾಸ್ ಏಜೆನ್ಸಿಗಳ ಮುಂದೆ ಎಚ್ಪಿ, ಭಾರತ್ ಹಾಗೂ ಇಂಡಿಯನ್ ಗ್ಯಾಸ್ ಗ್ರಾಹಕರು ಹಗಲು ರಾತ್ರಿ ಎನ್ನದೇ ನಿತ್ಯ ಅಲೆಯುತ್ತಿದ್ದಾರೆ. ಆದರೆ ಸಿರಿವಾರ, ಕವಿತಾಳ, ಬಾಗಲವಾಡ, ಮಾಡಗಿರಿ, ಕುರುಡಿ ಹಾಗೂ ಮಾನ್ವಿ ಗ್ಯಾಸ್ ಏಜೆನ್ಸಿಯವರು ಇಕೆವೈಸಿ ಮಾಡಿಸಲು ಕೌಂಟರ್ ತೆರೆಯದೆ ಒಂದೇ ಕೌಂಟರ್ನಲ್ಲಿ ನೋಂದಣಿ ಮಾಡುತ್ತಿದ್ದರಿಂದ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರ ಆರೋಪವಾಗಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ, ಕಣ್ಣು ತೆರೆದು ನೋಡುವಿರ ಸ್ವಾಮಿ, ಅಮಾಯಕ ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿತ್ಯ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜಾಗರಣೆ ಮಾಡಬೇಕಾಗಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರೇ, ನೀವೇನಾದರೂ ಗ್ಯಾಸ್ ಏಜೆನ್ಸಿಯವರಿಗೆ ಸೂಚಿಸಬೇಕಾಗಿದೆ ಅಂತ ಜನರು ಮನವಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ನೀಡಿಲ್ಲ ಎಂದು ಮನನೊಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನ ನೀಡಿದರೆ ರಾಯಚೂರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ನೀಡದೆ ಶೋಷಣೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಮೂಲಭೂತ ಸೌಲಭ್ಯ ನೀಡಿಲ್ಲ ಎಂದು ಮನನೊಂದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸುತ್ತಿದ್ದು ಸರ್ಕಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾನ್ವಿ ಮೆಟ್ರಿಕ್ ನಂತರ ವಸತಿ ನಿಲಯಕ್ಕೆ ನೀಡಿದ ಅನುದಾನ ಯಾರ ಪಾಲಾಗಿದೆ, ಯಾರ ಜೇಬಿಗೆ ಸೇರಿದೆ ಎಂದು ತನಿಖೆಯಿಂದ ತಿಳಿಯಬೇಕಾಗಿದೆ. ಪಾವಗಡ ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನು ಶಾಸಕ ವೆಂಕಟೇಶ್ ಆಯೋಜನೆ ಮಾಡಿದ್ದು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಒಂದುಗೂಡಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೆಂಕಟೇಶ್, ಜನರ ಮನೆ ಬಾಗಿಲಿಗೆ ಸೌಲಭ್ಯ ಸಿಗುವಂತೆ ಮಾಡುವುದೇ ನಮ್ಮ ಸರ್ಕಾರದ ಗುರಿ. ಆ ನಿಟ್ಟಿನಲ್ಲಿ ನಿಮ್ಮ ಊರಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಆಲಿಸಿ ಸರ್ಕಾರದ ಕಡೆಯಿಂದ ನಿಮಗೆ ಪರಿಹಾರವನ್ನ ಒದಗಿಸಲು ಈ ಜನಸಂಪರ್ಕ ಸಭೆಯನ್ನ ನಡೆಸಲಾಗ್ತಿದೆ. ತಾಲೂಕಿನ ಸಾಸಲುಕುಂಟೆ ಮತ್ತು ಲಿಂಗದಹಳ್ಳಿ ವದನಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುಕ್ರವಾರ ಜನಸಂಪರ್ಕ ಸಭೆಯನ್ನ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಸಮಸ್ಯೆಗಳ ಶೀಘ್ರ ಇತ್ಯರ್ಥಕ್ಕೆ ಇಂತಹ ಕಾರ್ಯಕ್ರಮಗಳು ಅತ್ಯುಪಯುಕ್ತ ಅಂತ ತಿಳಿಸಿದರು. ರಿಂಗ್ ರಸ್ತೆ ಮಾಡಿ ಆಮೇಲೆ ನಿಮ್ಗೆ ಕೆಲಸ ಸ್ಟಾರ್ಟ್ ಮಾಡೋ ಅಂತ ಹೇಳ್ಬೋದಿತ್ತು. ಅವ್ರು ಹೇಳಿದ್ರೆ ಇವತ್ತು ನಮ್ಮ ಜನಗಳಿಗೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಬಳ್ಳಾರಿಗೆ ಹೋಗೋ ಕಂಟೈನರ್ಗಳೆಲ್ಲ ಬಾಗೋಣದಿಂದ ಸರ್ಕಲ್ನಿಂದ 15-20 ನಿಮಿಷ 1 ಅವರ್ ಬ್ಲಾಕ್ ಆಗುತ್ತೆ. ದೊಡ್ಡ ದೊಡ್ಡ ಕಂಟೈನರ್ಗಳು ಬಂದ್ರೆ ಕಟ್ ಆಗಲ್ಲ ಅಲ್ಲಿ. ಹಾಗಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಪರಮೇಶ್ವರ್ ಅವರು, ರಾಜಣ್ಣ ಅವರು, ನಾನು, ಎಲ್ಲ ಶಾಸಕರು ಪರ್ಸನಲ್ ಜಿಲ್ಲಾವಾರು ಮೀಟಿಂಗ್ ಕರೆದಾಗ ಮುಖ್ಯಮಂತ್ರಿಗಳ ಗಮನ ತಂದೆ. ಎಲ್ಲ ಸ್ಟಡಿ ಮಾಡಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ರಿಂಗ್ ರಸ್ತೆ ಮಾಡಲೇಬೇಕು,
ಅದು ನೀವೇ ಹೇಳಿ ಬಂದಿದ್ದೀರ ಪಾವಗಡದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಗಮನಿಸ್ತಂದೆ. ಅದೆಲ್ಲ ರೆಕಾರ್ಡ್ ಆಗಿದೆ ನಾನು ಮಾತಾಡಿರೋದು. ಹಾಗಾಗಿ ರಿಂಗ್ ರಸ್ತೆ ಈಗ ನಮ್ದು ಅಪ್ಪರ್ ಭದ್ರ ಮುಂದಿನ ಜನವರಿ 10 ಒಳಗಡೆ ಡಿಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಎಲ್ಲ ಶಾಸಕರು ಈ ಭಾಗದ ಶಾಸಕರು ಯಾರ್ಯಾರು ನಾನು ರಘುಮೂರ್ತಿ ಅವರು ಒಂದು ಡೇಟ್ ಕೊಡ್ತಾರೆ ಜನವರಿ ತುಂಗಭದ್ರೆಯಿಂದ ಇನ್ನೀರಿನಿಂದ ಪಾವಗಡವರೆಗೂ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು. ಅತಿ ಶೀಘ್ರದಲ್ಲೇ ನೀರನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾವೆಲ್ಲ ಸುಧಾಕರ್ ನೇತೃತ್ವದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಈ ಒಂದು ಕಾರ್ಯವನ್ನ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ. ಈ ವೇಳೆ ತಾಲೂಕು ದಂಡಾಧಿಕಾರಿ ವರದರಾಜು, ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಇಂದ್ರಣ್ಣಮ್ಮ, ಕೃಷಿ ಸಹಾಯಕ ನಿರ್ದೇಶಕ ಅಜಯ್, ತೋಟಗಾರಿಕೆ ಇಲಾಖಾಧಿಕಾರಿ ವಿಶ್ವನಾಥ್, ಗ್ರಾಮೀಣ ಕಿರು ಸರಬರಾಜು ಇಲಾಖೆಯ ಹನುಮಂತರಾಯಪ್ಪ, ಲೋಕೋಪಯೋಗಿ ಇಲಾಖೆಯ ಎಇಇ ಅನಿಲ್, ಜಿಲ್ಲಾ ಪಂಚಾಯಿತಿ ಸುರೇಶ್, ಸಿಡಿಪಿಒ ಸುನೀತಾ, ಪಶು ಇಲಾಖೆಯ ಅಧಿಕಾರಿ ವರಕೀರಪ್ಪ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಿಡ. ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಲು ನಡೆಯುತ್ತಿರುವ ಹೋರಾಟದಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿರುವುದನ್ನ ಖಂಡಿಸಿ ಪಾವಗಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಿದರು. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಲು ಪಟ್ಟಣದಲ್ಲಿ ಪರಭಾಷೆಯಲ್ಲಿರುವ ಅಂಗಡಿಗಳಿಗೆ ಭೇಟಿ ನೀಡಿ ಕನ್ನಡ ನಾಮಫಲಕಗಳನ್ನ ಹಾಕುವಂತೆ ಸೂಚಿಸಿ ನಂತರ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ನರಸಿಂಹಮೂರ್ತಿರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಡ್ಡಾಯ ಕನ್ನಡ ನಾಮಫಲಕ ಹಾಕಿಸಬೇಕು ಹಾಗೂ ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರನ್ನ ಬಿಡುಗಡೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷರಾದ ಸಂಗಮ್, ಅಂಗಡಿ ಮಾಲೀಕರಾದ ನರಸಿಂಹ ಪಾಟೀಲ್, ಪದಾಧಿಕಾರಿಗಳಾದ ಪಾಳೇಗಾರ್ ಲೋಕೇಶ್, ಮಣಿ, ರಾಜು ಮುಂತಾದವರು ಭಾಗವಹಿಸಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಟಿ ರಮೇಶ್ ಬಾಬು ಪುಷ್ಪಾರ್ಚನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಟಿ ರಮೇಶ್ ಬಾಬು, ಕುವೆಂಪು ಅವರ 1904 ಡಿಸೆಂಬರ್ 29 ಕುಪ್ಪಳ್ಳಿಯಲ್ಲಿ ಜನಿಸಿದ ಇವರು ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿ ಮೈಸೂರಿನಲ್ಲಿ ಉನ್ನತ ಶಿಕ್ಷಣ ಪಡೆದು ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದ ಇವರು ಕರ್ನಾಟಕ ಕಂಡ ಶ್ರೇಷ್ಠ ಕವಿ, ಕಾದಂಬರಿಕಾರ, ನಾಟಕಕಾರ ಹಾಗೂ ಕರ್ನಾಟಕಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಸಾಹಿತಿ. ಸುಮಾರು 25 ಹೆಚ್ಚು ಕವನ ಸಂಕಲನ, 10 ನಾಟಕ ಹಾಗೂ 3 ಆತ್ಮಕವನ ರಚಿಸಿರುವ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲದೆ ಪದ್ಮವಿಭೂಷಣ, ಪದ್ಮಭೂಷಣ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿದೆ. ಯಾವುದೇ ಆಡಂಬರದ ಜೀವನಕ್ಕೆ ಅವಕಾಶ ಮಾಡಿಕೊಡದೆ ಸರಳವಾಗಿ ಬದುಕಿ ವಿಶ್ವ ಮಾನವ ಸಂದೇಶ ಸಾರಿದ ಮಹಾನ್ ವ್ಯಕ್ತಿ ಕುವೆಂಪು ಎಂದರು. 10 ಹೆಚ್ಚು ನಾಟಕಗಳನ್ನ ಬರೆದಿದ್ದಾರೆ, 3 ಆತ್ಮಚರಿತ್ರೆಯನ್ನ ಬರೆದಿದ್ದಾರೆ, ಅದು ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಬಗ್ಗೆ ಆತ್ಮಚರಿತ್ರೆ ಬರೆದಿದ್ದಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲದೆ ಪದ್ಮವಿಭೂಷಣ, ಪದ್ಮಭೂಷಣ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ, ಇನ್ನು ಹಲವಾರು ಅತ್ಯುನ್ನತ ಎಲ್ಲ ಪ್ರಶಸ್ತಿಗಳು ಅವರಿಗೆ ಜೀವಮಾನದಲ್ಲಿ ಎಷ್ಟು ಪ್ರಶಸ್ತಿಗಳು ಲಭ್ಯವಾಗುತ್ತೋ ಅಷ್ಟು ಪ್ರಶಸ್ತಿ ಕೂಡ ಅವರಿಗೆ ಲಭ್ಯವಾಗುತ್ತದೆ. ಅವರು ಅವರ ಜೀವನ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳಿಸ. ಇನ್ನು ಕಾರ್ಯಕ್ರಮದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಮಹೇಶ್, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿವಬಸಪ್ಪ ನೌಕರರ ಸಹಕಾರಿ ಸಂಘ ಗುಬ್ಬಿ ವತಿಯಿಂದ 2024 ವರ್ಷದ ನೂತನ ದಿನದರ್ಶಿಕೆ ಬಿಡುಗಡೆ ಹಾಗೂ ಶರಣ ಪರಂಪರೆಯ ಸಮಾರಂಭವನ್ನು ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಹೊಸ ವರ್ಷವೂ ಕೂಡ ಹೊಸತನವನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಮೂಡಿಸಬೇಕಿದೆ. ಹೊಸ ಆಲೋಚನೆಗಳತ್ತ ಮುಖ ಮಾಡಬೇಕಾಗಿದೆ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡುವ ಮೂಲಕ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ತಾವುಗಳು ಬದುಕಬೇಕು ಅಂತ ತಿಳಿಸಿದರು.
ಹಂತದೇ ತನ್ನಂತ ಮತ್ತೊಬ್ಬ ಗುರುವನ್ನ ಈ ಜಗತ್ತಿಗೆ ಕೊಡುವಂತಹ ಶಕ್ತಿ ಇರೋದ್ರಿಂದ ಗುರುವನ್ನ ಸರ್ವಶ್ರೇಷ್ಠ ಅಂತ. ಇಂತಹ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ಅಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ತಮ್ಮ ಜ್ಞಾನದ ದಾರಿಯನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರೆದು ವಿದ್ಯಾರ್ಥಿ ಜೀವನವನ್ನು ಉತ್ಕೃಷ್ಟಗೊಳಿಸಿ ವಿದ್ಯಾರ್ಥಿಯ ಅಂಧಕಾರವನ್ನು ತೊಡೆದು ಜ್ಞಾನದೆಡೆಗೆ ಕರೆದೊಯ್ದು ಜೀವನ ರೂಪಿಸಿಕೊಳ್ಳುವಂತಹ ಮಾರ್ಗದರ್ಶನವನ್ನು ನೀಡಿ ಆ ವಿದ್ಯಾರ್ಥಿಯ ಜೀವನವನ್ನು ಉತ್ಕೃಷ್ಟವನ್ನು ಮಾಡುವಂತಹ ವೃತ್ತಿ ಯಾವ್ದಾದ್ರು ಒಂದಿದ್ದರೆ ಶಿಕ್ಷಕ ವೃತ್ತಿ, ಗುರು ವೃತ್ತಿ ಅಂತ ಕರೆ. ಅಂತಹ ನಿಟ್ಟಿನೊಳಗೆ ನೀವೆಲ್ಲರೂ ಸೇರಿಕೊಂಡು 2024 ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಮಠವನ್ನು ಆಯ್ಕೆ ಮಾಡಿ ಇವತ್ತೆಲ್ಲರೂ ಬಂದು ಈ ಕಾರ್ಯಕ್ರಮದೊಳಗಡೆಗೆ ತೊಡಗಿದೆ. ಹಾಗೆ ಒಂದು ಕಡೆ ಅಲಂ ಪ್ರಭುದೇವರು ಹೇಳ್ತಾರೆ, ಗುರುವನ್ನ ಉತ್ಕೃಷ್ಟ ಎನ್ನುವುದಕ್ಕೆ ಒಂದು. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ರೈತರೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ರೈತರ ನಡುವೆ ಸಮಸ್ಯೆಗಳ ಬಗ್ಗೆ ಚರ್ಚೆಯ ವಿಚಾರಗಳು ನಡೆದವು. ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥೆಯ ಕುರಿತು 16 ಪ್ರಶ್ನೆಗಳನ್ನ ರೈತರು ಲೀಡ್ ಬ್ಯಾಂಕಿನ ಅಧಿಕಾರಿ ಪ್ರಕಾಶ್ ರೊಟ್ಟಿಗೆ ಮಾತುಕತೆಯನ್ನ ಮಾಡಿ ರೈತರ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಮುಂದಾದ್ರು. ಕಂದಾಯ ಇಲಾಖೆ, ಬೆಸ್ಕಾಂ ಇಲಾಖೆ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ರೈತರ ಜೊತೆಯಲ್ಲಿ ನೇರವಾಗಿ ಮಾತುಕತೆ ಮಾಡುವ ಮೂಲಕ ಅವರ ಸಮಸ್ಯೆಗಳಿಗೆ ಉತ್ತರವನ್ನ ಪಡೆದುಕೊಂಡರು. ಹಾಲಪ್ಪ ಫೌಂಡೇಶನ್ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಈಗಾಗಲೇ ಜಿಲ್ಲೆಯ ಹಲವು ಭಾಗದಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದು ರೈತರ ನೂರಾರು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನ ಮಾಡಿದ್ದೇವೆ. ಇಂದು ಸಹ ನಿಟ್ಟೂರಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರೈತರಿಗೆ ಅವಶ್ಯಕತೆ ಇರುವಂತಹ ಹಾಗೂ ಸರ್ಕಾರದಿಂದ ಒದಗುವಂತಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಅನುಕೂಲ ಮಾಡಿದ್ದು ಜಿಲ್ಲೆಯ ಎಲ್ಲಾ ಹೋಬಳಿಗಳಲ್ಲಿಯೂ ಸಹ ಇಂತಹ ರೈತರ ಜೊತೆ ಅಧಿಕಾರಿಗಳ ಸಭೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕೋಳಿ ಮತ್ತು ಹಸುಗಳು ಸತ್ತೋಗಿದ್ದಿಲ್ಲ. 4 ದಿವಸಕ್ಕೆ ಪಶುಸಂಗೋಪನೆ ಇಲಾಖೆಯವರು ಯಾವುದೇ ದಾಖಲೆ ಯಾವುದೇ ರೆಕಾರ್ಡ್ ಕೇಳಬೇಕಿದೆ ಅವರಿಗೆ 5,95,000 ರೂಪಾಯಿ ಪರಿಹಾರನ ಅನುಗ್ರಹ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸರ್ಕಾರದ ದಕ್ಷತೆಗೆ ಅಧಿಕಾರಿಗಳ ಬದ್ಧತೆ ಸಾಕ್ಷಿ. ನಾವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದಾಗ ನಾವು ಚಪ್ಪಾಳೆ ತಗೋಬೇಕು ಅವರಿಗೆ. ಪ್ರತಿ ಒಂದೂ ಅವರು ಒಳಪಟ್ಟೆ ಇಟ್ಕೊಂಡ್ರೆ ಮಾತು ಮಾತು ನಮ್ಮ ಕಾರ್ಯಕ್ರಮ ಗೆಸ್ಟ್ ಬರ್ತಾರೆ. ಅವರು ಈಗೇನು ಯಾವುದೇ ಪಕ್ಷದ ವತಿಯಿಂದ ಏರ್ಪಾಡಾಗಿರೋ ಕಾರ್ಯಕ್ರಮ ಅಲ್ಲ, ಜನಗಳಿಗೋಸ್ಕರ ತಾವುಗಳೇ ಆಯೋಜನೆ ಮಾಡಿದ್ರು. ನಾವು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಅವರ ಪ್ರಶ್ನೆಗಳು ಕೇಳೋಣ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೋಸ್ಕರ ಅವರಿಗೆ ಆಗಮಿಸಿದ್ದೇವೆ. ನಾವು ಈಗ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧಿಕಾರಿಗಳು, ಮುಖಂಡರಾದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ನಿಟ್ಟೂರು ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಸೌಭಾಗ್ಯಮ್ಮ, ಕೆಆರ್ ತಾತಯ್ಯ, ರಾಜಣ್ಣ, ಪಣೀಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಎಲ್ಪಿಜಿ ಗ್ಯಾಸ್ ಸಂಪರ್ಕ ಪಡೆದಂತಹ ಗ್ರಾಹಕರಿಗೆ ಆಧಾರ್ ಕಾರ್ಡ್ ಸಂಖ್ಯೆ ನೀಡಿ ಇಕೆವೈಸಿ ಅಪ್ಡೇಟ್ ಮಾಡುವುದಕ್ಕೆ ಸೂಚಿಸಲಾಗಿತ್ತು. ಆದರೆ ಎಲ್ಪಿಜಿ ಗ್ಯಾಸ್ ಸಂಪರ್ಕಕ್ಕೆ ಇಕೆವೈಸಿ ಅಪ್ಡೇಟ್ ಮಾಡುವುದಕ್ಕೆ ಅಂತಿಮ ದಿನಾಂಕ ನಿಗದಿಪಡಿಸಿಲ್ಲ ಅಂತ ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ. ಈ ಕುರಿತಂತೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಲಾಗಿದ್ದು, ಅಡುಗೆ ಅನಿಲ ಸಂಪರ್ಕ ಹೊಂದಿರುವವರು ಆಧಾರ್ ಇಕೆವೈಸಿ ಮಾಡಿಸಲು ಅಂತಿಮ ದಿನಾಂಕವನ್ನು ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವುದಿಲ್ಲ. ಸಾರ್ವಜನಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ತೆರಳಿ ಆಧಾರ್ ಇಕೆವೈಸಿ ಮಾಡಿಸಬಹುದಾಗಿದ್ದು, ಸಾರ್ವಜನಿಕರು ಆತಂಕದಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ ಅಂತ ತಿಳಿಸಿದೆ. ಸರ್ ಅವ್ರೇನು ಅಲ್ಲೇ ಅವ್ರಲ್ಲ
ಹಾಡು ಹಗಲೇ ಬಾರ್ ಕ್ಯಾಶಿಯರ್ ರವಿ ಎಂಬಾತನನ್ನು ಚಾಕುವಿನಿಂದ ತಿವಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಆರ್ಆರ್ ಬಾರ್ ಬಳಿ ಇರುವ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಶುಕ್ರವಾರ ಮಧ್ಯಾಹ್ನ 2:30 ಸಮಯದಲ್ಲಿ ಆರ್ಆರ್ ಬಾರ್ ಬಳಿ ಇರುವ ಪೆಟ್ರೋಲ್ ಬಂಕ್ನ ಕೊಠಡಿಗೆ ಬಂದ ಬಾರ್ ಕ್ಯಾಶಿಯರ್ ರವಿ ಪೆಟ್ರೋಲ್ ಬಂಕ್ನ ಕೊಠಡಿಯಲ್ಲಿ ಹೇಮಂತನ ಬಳಿ ಬಂದು ಕ್ಷುಲ್ಲಕ ಕಾರಣಕ್ಕೆ ಕುಡಿದು ಅಮಲಿನಲ್ಲಿ ಗಲಾಟೆ ಮಾಡಿದ್ದಾನೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಬಾರ್ ಕ್ಯಾಶಿಯರ್ ರವಿ ಹೇಮಂತನನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಕೊಲೆಯಾದ ಯುವಕ ಚಿಂತಾಮಣಿ ತಾಲೂಕು ಬುರುಡಗುಂಟೆ ಗ್ರಾಮದ ಚಲಪತಿರವರ ಮಗ ಹೇಮಂತ್ ಎಂದು ಗುರುತಿಸಲಾಗಿದೆ. ಬರ್ಬರವಾಗಿ ಕೊಲೆಯಾದ ಯುವಕ ಹೇಮಂತ್ ಕೆಲ ದಿನಗಳ ಹಿಂದೆ ಇದೇ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ. ಕೊಲೆಗೆ ಕಾರಣವೇನೆಂದು ತಿಳಿದು ಬಂದಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆಯ ಸಿಐ ರಂಗಶ್ಯಾಮಯ್ಯ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿರಾ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಕುರಿ ಮೇಕೆಗಳ ವಧಾಗಾರ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ಮುಂದಿನ ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಲೋಕಾರ್ಪಣೆ ಮಾಡುವುದಾಗಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಚೀಲನಹಳ್ಳಿಯಲ್ಲಿ ಅತ್ಯಾಧುನಿಕ ಕುರಿ ಮೇಕೆಗಳ ವಧಾಗಾರ ಕೇಂದ್ರವನ್ನು ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದ್ದು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸುವ ಕಾರ್ಯ ಕೈಗೆತ್ತಿಕೊಳ್ಳುವುದಾಗಿ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ರೈತರಿಂದ ಕುರಿ ಮೇಕೆಗಳನ್ನು ಖರೀದಿಸಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮಾಂಸ ಸಂಸ್ಕರಣೆ ಮಾಡಿ ಗ್ರಾಹಕರಿಗೆ ಒದಗಿಸಲಾಗುವುದು ಎಂದು ಜಯಚಂದ್ರ ಅವರು ತಿಳಿಸಿದರು. ರೈತರು ಬೆಳೆಸಿರುವ ಕುರಿ ಹಾಗೂ ಮೇಕೆಗಳಿಗೆ ಸ್ಪರ್ಧಾತ್ಮಕ ಬೆಲೆ ನೀಡುವುದು ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಶುದ್ಧ ಮಾಂಸವನ್ನು ಸರಬರಾಜು ಮಾಡುವುದು ತಮ್ಮ ಯೋಜನೆಯ ಉದ್ದೇಶವಾಗಿದೆ. ರೈತರ ಮನೆ ಬಾಗಿಲಿಗೆ ತೆರಳಿ ಕುರಿ ಮೇಕೆಗಳನ್ನು ಖರೀದಿ ಮಾಡಲು ಸಹ ಯೋಜನೆ ರೂಪಿಸುವುದಾಗಿ ತಿಳಿಸಿದರು. ಹೌಸಿಂಗ್ ಬೋರ್ಡ್ ನಲ್ಗೂ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಿಮ್ದು ಸಿವಿಲ್ ಪೋರ್ಷನ್ ಅಷ್ಟೇ. ಮಿಷಿನರಿ ಡಿಲೇ ಅದಕ್ಕೆ ಕಾರಣ ಫ್ಯಾಬ್ರಿಕೇಶನ್ ನಡೆದ ಸರ್ ಕಂಪ್ಲೀಟ್ ಆದ ನಂತರ ಅವರು ಯಾಕಂದ್ರೆ ಅವ್ರಿಗೂ ಪೆನಾಲ್ಟಿ ಬಿದ್ದ ಸರ್ ಈಗ ಆಲ್ರೆಡಿ ಇಂಪೋಸ್ ಮಾಡಿ ಅವ್ರು ಜನ್ಮ ಮಾಡಿದ ಒಂದು ತಿಂಗಳದ ಜನವರಿ 31st ನಾವು ಎಕ್ಸ್ಟೆನ್ಷನ್ ಕೊಟ್ಟು ಮೀಟಿಂಗ್ ಡಿಸ್ಕಷನ್ ಮಾಡಿದ್ದೆ ಪರ್ಮಿಷನ್ ಕೊಟ್ಟಿದ್ದೆ. ಅದಕ್ಕೂ ಆಗಿಲ್ಲ ಅಂದ್ರೆ April 30th ಈಸ್ ದ ಲಾಸ್ಟ್ ಆಟೋಮೆಟಿಕಲಿ ಇದು ಅಗ್ರಿಮೆಂಟ್ ರದ್ದಾಗ್ತದೆ. ನೋಡಿ ಅಷ್ಟೊಳಗೆ ಮಾಡ್ಕೊಳ್ಳೋದು ಎಲ್ಲ ಕಮಿಷನಿಂಗ್ ಮಾಡ್ಕೊಳ್ಳೋದು ಎಲ್ಲ ಅವ್ರ ಜವಾಬ್ದಾರಿ. ಇನ್ನಷ್ಟು ಡೀಟೇಲ್ಸ್ ಏನು ಗೊತ್ತಾ ಅವ್ರು ಏನ್ ಮಾಡಿದ್ದಾರೆ ಅಂತ ಈಗ ಆರ್ಡರ್ ಸದ್ಯದಲ್ಲಿ ಸರ್ ಫಸ್ಟ್ ಏನಾಯ್ತು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.